ವೆಸ್ಪಾ ಕಂಪನಿಯು ತನ್ನ ಎಲೆಕ್ಟ್ರಿಕಾ ಸ್ಕೂಟರ್ ಅನ್ನು 2020 ಆಟೋ ಎಕ್ಸ್ಪೋದಲ್ಲಿ ಪ್ರದರ್ಶಿಸಿದೆ. ಈ ಎಲೆಕ್ಟ್ರಿಕ್ ಸ್ಕೂಟರ್ ಅನ್ನು ವೆಸ್ಪಾ ಕಂಪನಿಯು ಮೊದಲ ಬಾರಿಗೆ 2017 EICMA ಅನಾವರಣಗೊಳಿಸಿತ್ತು. ಇಟಲಿ ಮೂಲದ ಪಿಯಾಜಿಯೋ ಕಂಪನಿಯ ಒಡೆತನದ ವೆಸ್ಪಾ ಎಲೆಕ್ಟ್ರಿಕಾ ಸ್ಕೂಟರ್ ಅನ್ನು ಗ್ರೇಟರ್ ನೋಯ್ಡಾದಲ್ಲಿ ನಡೆಯುತ್ತಿರುವ ಆಟೋ ಎಕ್ಸ್ಪೋದಲ್ಲಿ ಪ್ರದರ್ಶಿಸಿದೆ. ಈ ವೆಸ್ಪಾ ಎಲೆಕ್ಟ್ರಿಕ್ ಸ್ಕೂಟರ್ ಶೀಘ್ರದಲ್ಲೇ ಭಾರತದಲ್ಲಿ ಮಾರಾಟವನ್ನು ಆರಂಭಿಸುವ ಸಾಧ್ಯತೆಗಳಿವೆ. ಪಿಯಾಜಿಯೋ ಕಂಪನಿಯು ವೆಸ್ಪಾ ಎಲೆಕ್ಟ್ರಿಕ್ ಸ್ಕೂಟರ್ಗಳನ್ನು ಕೈಗೆಟಕುವ ಬೆಲೆಯಲ್ಲಿ ಮಾರಾಟ ಮಾಡುವ ಉದ್ದೇಶವನ್ನು ಹೊಂದಿದೆ. ವೆಸ್ಪಾ ಎಲೆಕ್ಟ್ರಿಕಾ ನಿಯೋ ರೆಟ್ರೋ ಸ್ಕೂಟರ್ ಆಗಿದ್ದು, ನೋಡಿದ ತಕ್ಷಣ ಬಜಾಜ್ ಚೇತಕ್ ಎಲೆಕ್ಟ್ರಿಕ್ ಸ್ಕೂಟರ್ ಅನ್ನು ನೋಡಿದಂತಾಗುತ್ತದೆ. ಎಲೆಕ್ಟ್ರಿಕಾ ಸ್ಕೂಟರ್ ರೌಂಡ್ ಹೆಡ್ ಲ್ಯಾಂಪ್, ಕರ್ವಿ ಫ್ರಂಟ್ ಏಪ್ರಾನ್, ಮುಂಭಾಗದಲ್ಲಿ ಕಾಂಟ್ರಾಸ್ಟ್ ಕಲರ್ ಏರ್ವೆಂಟ್ ಹಾಗೂ ಏಪ್ರಾನ್ ಮೌಂಟೆಡ್ ಇಂಡಿಕೇಟರ್ ಗಳನ್ನು ಹೊಂದಿದೆ. ಸೈಡ್ ಪ್ಯಾನೆಲ್ಗಳು ಕ್ಲೀನ್ ಡಿಸೈನ್ ಹೊಂದಿದ್ದು, ಹಿಂಭಾಗದಲ್ಲಿ LED ಟೈಲ್ ಲೈಟ್ ಗಳಿವೆ. ಎಲೆಕ್ಟ್ರಿಕ್ ಅಲಾಯ್ ವೀಲ್ ಹಾಗೂ ಕ್ರೋಮ್ ಬಣ್ಣದ ಹ್ಯಾಂಡಲ್ ಗಳನ್ನು ಹೊಂದಿದೆ. ಈ ಎಲೆಕ್ಟ್ರಿಕ್ ಸ್ಕೂಟರಿನ ಸ್ಪೀಡ್, ಉಳಿದಿರುವ ದೂರ, ಬ್ಯಾಟರಿಯಲ್ಲಿರುವ ಚಾರ್ಜ್ ಮುಂತಾದ ಮಾಹಿತಿಗಳನ್ನು ತೋರಿಸಲು 4.3 ಇಂಚಿನ ಪೂರ್ಣ ಪ್ರಮಾಣದ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಅನ್ನು ನೀಡಲಾಗಿದೆ. ಈ ಕನ್ಸೋಲ್ ಮ್ಯೂಸಿಕ್, ಟೆಲಿಫೋನ್, ವಾಯ್ಸ್ ಕಂಟ್ರೋಲ್ ಸಿಸ್ಟಮ್ ಗಳಿಗೆ ಸ್ಮಾರ್ಟ್ ಫೋನ್ ಮೂಲಕ ಸಂಪರ್ಕ ನೀಡುತ್ತದೆ. ಈ ಎಲೆಕ್ಟ್ರಿಕ್ ಸ್ಕೂಟರ್ ನಲ್ಲಿ ರಿವರ್ಸ್ ಮೋಡ್ ಸಹ ನೀಡಲಾಗಿದೆ. ವೆಸ್ಪಾ ಎಲೆಕ್ಟ್ರಿಕಾ ಸ್ಕೂಟರ್ ನಲ್ಲಿ 4 kW ನ ಮೋಟರ್ ಅಳವಡಿಸಲಾಗಿದ್ದು, ಒಂದು ಬಾರಿ ಪೂರ್ತಿಯಾಗಿ ಚಾರ್ಜ್ ಆದ ನಂತರ 100 kilometers ಗಳವರೆಗೆ ಚಲಿಸುತ್ತದೆ. ಎಲೆಕ್ಟ್ರಿಕಾ ಸ್ಕೂಟರ್ ಅನ್ನು 4 ಗಂಟೆಗಳಲ್ಲಿ ಪೂರ್ತಿಯಾಗಿ ಚಾರ್ಜ್ ಮಾಡಬಹುದೆಂದು ವೆಸ್ಪಾ ಕಂಪನಿಯು ಹೇಳಿದೆ. ಈ ಎಲೆಕ್ಟ್ರಿಕಾ ಸ್ಕೂಟರ್ ನಲ್ಲಿ ಪವರ್ ಹಾಗೂ ಇಕೋ ಎಂಬ 2 ರೈಡಿಂಗ್ ಮೋಡ್ಗಳಿವೆ. ಈ ಮೋಡ್ಗಳು ರೈಡಿಂಗ್ ರೇಂಜ್ ಅನ್ನು ಅತ್ಯುತ್ತಮವಾಗಿಸಲು ಪವರ್ ಅಡ್ಜಸ್ಟ್ ಮಾಡುತ್ತವೆ. ಮತ್ತಷ್ಟು ಆಟೋಮೊಬೈಲ್ ಸುದ್ದಿಗಳಿಗಾಗಿ ಡ್ರೈವ್ ಸ್ಪಾರ್ಕ್ ಕನ್ನಡ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.